ನಮಸ್ಕಾರ ಸ್ಪರ್ಧಾ ಸ್ನೇಹಿತರೆ ತಮಗೆಲ್ಲರಿಗೂ ಮಹಿಮಾ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯ ಸ್ವಾಗತ ನಾನು ನಿಮ್ಮ ಮರಿಸ್ವಾಮಿ ಉಮಲೂಟಿ ಈಗಾಗಲೇ ಭಾಳಷ್ಟು ಜನರು ಸಿದ್ಧತೆಗಳನ್ನು ನಡೆಸಿದ್ದಾರೆ ಎಕ್ಸಾಮ್ಗೆ ಪಿ ಎಸ್ ಐ ಮತ್ತು ಪಿ ಸಿ ಎಕ್ಸಾಮ್ಗೆ ಅಪ್ಲಿಕೇಶನ್ ಕೂಡ ಹಾಕಿದ್ದೀರಾ ಇನ್ನೂ ಆಗ್ತಾ ಇದ್ದಾರೆ ಕೆಲವೊಂದಿಷ್ಟು ಜನರು ಈಗ ಎಲ್ಲ ವಿಷಯಗಳಿಗೆ ಎಷ್ಟು ಎಷ್ಟು ಆದ್ಯತೆಯನ್ನು ಕೊಡ್ತಾ ಇದ್ದಾರಾ ಅಷ್ಟೇ ಕೂಡ ಮಾನಸಿಕ ಸಾಮರ್ಥ್ಯಕ್ಕೂ ಕೂಡ ಬಹಳಷ್ಟು ಜನರು ಒಲವನ್ನು ನೀಡ್ತಾ ಇದ್ದಾರೆ ಯಾಕಂದ್ರೆ ಅಲ್ಲಿ ಹತ್ತು ಕ್ವಶನ್ಗಳು ಬರ್ತಾ ಇರ್ತವೆ ಮಿನಿಮಮ್ ಹತ್ತು ಕ್ವಶನ್ಗಳು ಪ್ರತಿಯೊಂದು ಎಕ್ಸಾಮ್ಗಳಲ್ಲಿ ಅದಕ್ಕೋಸ್ಕರ ನಾನು ಪ್ರತಿಯೊಂದು ಈ ಮೆಂಟಲ್ ಅಬಿಲಿಟಿ ಫಾರ್ ಆಲ್ ಎಕ್ಸಾಮ್ ಅಂತಕ್ಕಂಥ ಸಿರೀಸಲ್ಲಿ ಮುಖ್ಯವಾಗಿರ್ತಕ್ಕಂಥ ಐದು ಟಾಪಿಕನ್ನು ಆಯ್ಕೆ ಮಾಡಿಕೊಂಡು ಪ್ರತಿಯೊಂದೊಂದು ಕ್ವೇಶನ್ ಐದು ಅನ್ನು ಆಯ್ಕೆ ಮಾಡಿಕೊಂಡು ನಿಮ್ಮ ಮುಂದೆ ನಾನು ಪ್ರಸ್ತುತ ಪಡಿಸ್ತಾ ಇರ್ತೀನಿ ಇವತ್ತು ಕೂಡ ಅದೇ ರೀತಿಯಾಗಿ ಬ್ಲಡ್ ಗೆ ಸಂಬಂಧಿಸಿರ್ತಕ್ಕಂಥದ್ದು ಟ್ರೇನ್ ರಿಲೇಟೆಡ್ ಕ್ವಶನ್ ಆಮೇಲೆ ಏಜ್ ರಿಲೇಟೆಡ್ ಕ್ವಶನ್ ತದನಂತರ ಕೋಡಿಂಗ್ ಡಿಕೋಡಿಂಗ್ ಇನ್ನೂ ಒಂದಾಗಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಕ್ವಶನ್ಗಳನ್ನು ಆಯ್ಕೆ ಎಸ್ ರಿಲೇಟೆಡ್ ಸಿಲೋಜಿಸಮ್ ಗೆ ಸಂಬಂಧಿಸಿರ್ತಕ್ಕಂಥ ಕ್ವಶನ್ ತಾರ್ಕಿಕ ವಿವರಣೆಗೆ ಸಂಬಂಧಿಸಿರ್ತಕ್ಕಂಥ ಇಂತಹ ಐದು ಮುಖ್ಯ ಕ್ವಶನ್ ಪ್ರತಿಯೊಂದು ಎಕ್ಸಾಮ್ಗಳಲ್ಲಿ ಇಂಥ ಕ್ವಶನ್ಗಳು ಇದ್ದೇ ಇರ್ತವೆ ಅದಕ್ಕೋಸ್ಕರ ನಾನು ಪ್ರತಿಯೊಂದು ಈ ಸಿರೀಸ್ ಅಲ್ಲಿ ಈ ತರ ಮುಖ್ಯವಾಗಿರ್ತಕ್ಕಂಥ ಕ್ವಶನ್ ಆಯ್ಕೆ ಮಾಡ್ಕೊಂಡು ತಮ್ಮ ಮುಂದೆ ಬರ್ತಾ ಇದ್ದೀನಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಯಾವುದೇ ತರ ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ ಕೊನೆವರೆಗೂ ನೋಡಿ ಕೊನೆಗೆ ನಿಮಗೆ ಇಷ್ಟ ಆಗಿತ್ತು ಅಂತಂದ್ರೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳ್ರಿ ಅಂತ ಹೇಳ್ತಾ ಇವತ್ತಿನ ಈ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಕ್ವಶನ್ ನಂಬರ್ ಒಂದು ನೋಡಿ ಸ್ನೇಹಿತರೆ ಇವಾಗ ಏಜ್ ರಿಲೇಟೆಡ್ ಕ್ವಶನ್ ಗಳನ್ನ ನೋಡ್ತಾ ಹೋಗ್ತೀನಿ ಮೊದಲನೇದಾಗಿ ಕ್ವಶನ್ ನೋಡಿ ಯಾವ ಪ್ರಸಾದ್ ಮತ್ತು ಶೇಖರ್ನ ಪ್ರಸ್ತುತ ವಯಸ್ಸಿನ ಅನುಪಾತ ಕ್ರಮವಾಗಿ ಐದು ಅನುಪಾತ ನಾಲ್ಕು ಮೂರು ವರ್ಷಗಳ ನಂತರ ಅವರ ವಯಸ್ಸಿನ ಅನುಪಾತ ಹನ್ನೊಂದು ಅನುಪಾತ ಒಂಬತ್ತು ಹಾಗಾದ್ರೆ ಶೇಖರ್ನ ಪ್ರಸ್ತುತ ವಯಸ್ಸು ಅಂತ ಕೇಳಿದ್ದಾರೆ ಇಲ್ಲಿ ನಾವು ಮೂರರಷ್ಟು ನಾಲ್ಕರಷ್ಟು ಎಕ್ಸ್ ತೆಗೆದುಕೊಂಡು ಅವಶ್ಯಕತೆ ಇಲ್ಲ ಯಾಕಂದ್ರೆ ತುಂಬಾ ಶಾರ್ಟ್ ಆಗಿ ಬಿಡಿಸ್ತಾ ಹೋಗ್ಬೇಕು ನಾವು ಇಲ್ಲಿ ಎಷ್ಟು ಸಿಂಪಲ್ ಆಗಿ ಬಿಡಿಸ್ತೀವಿ ಮೊದಲು ಪ್ರಸಾದ್ ಮತ್ತು ಶೇಖರ್ ಅಂತ ಕೇಳಿದಾರೆ ಪ್ರಸಾದ್ ಮತ್ತು ಶೇಖರ್ ಆಯ್ತಾ ಇವರ ವಯಸ್ಸಿನ ಪ್ರಸ್ತುತ ಪ್ರೆಸೆಂಟ್ ಏಜ್ ಕೊಟ್ಟಿದ್ದಾರೆ ಎಷ್ಟಂತೆ ಎಷ್ಟು ಕೊಟ್ಟಿದ್ದಾರೆ ಐದು ಅನುಪಾತ ನಾಲ್ಕು ಐದು ಅನುಪಾತ ನಾಲ್ಕು ಮೂರು ವರ್ಷಗಳ ನಂತರ ಮೂರು ವರ್ಷಗಳ ನಂತರ ಪಾಸ್ಟ್ ಏಜ್ ಕೊಟ್ಟಿದ್ದಾರೆ ಎಷ್ಟಂತೆ ಹನ್ನೊಂದು ಅನುಪಾತ ಒಂಬತ್ತು ಇದು ಅವ್ರು ಕೊಟ್ಟಿರತಕ್ಕಂಥ ಕ್ವಶನ್ ನಾವು ಇದನ್ನು ಶಾರ್ಟ್ ಆಗಿ ಯಾವ ಥರ ಶಾರ್ಟ್ ಟ್ರಿಕ್ ಮುಖಾಂತರ ಯಾವ ರೀತಿ ಬಿಡಿಸಬೇಕಂತಂದ್ರೆ ಇವು ಡಿಫ್ರೆನ್ಸ್ ಎಷ್ಟಿದೆ ನೋಡಬೇಕು ಡಿಫರೆನ್ಸ್ ಎಷ್ಟಿದೆ ಇಲ್ಲಿ ಐದು ಇದೆ ಒಂಬತ್ತಿದೆ ಇದೆ ಇಲ್ಲಿ ನಾಲ್ಕಿದೆ ಎಷ್ಟಾಯ್ತು ಡಿಫರೆನ್ಸ್ ಐದಾಯ್ತು ಇಲ್ಲಿ ಡಿಫ್ರೆನ್ಸ್ ನೋಡ್ರಿ ಎಷ್ಟಾಗುತ್ತೆ ಇವೆರಡು ಸೇಮ್ ಇರಬೇಕು ಇಲ್ಲೇ ಬೇರೆ ಬೇರೆ ಈ ಒಂದು ಕಡೆಗೆ ಆರದ ಒಂದು ಕಡೆಗೆ ತೆಗೆದು ಬಿಡ್ರಿ ಸೇಮ್ ಇರಬೇಕು ಅದ್ರ ಸೇಮ್ ಆಗ್ಬೇಕಾದ್ರೆ ಏನ್ ಮಾಡ್ಬೇಕಂತಂದ್ರೆ ಇವೆರಡನ್ನ ಮೈನಸ್ ಮಾಡಿಕೊಂಡು ಇದಕ್ಕೆ ಗುಣಾಕಾರ ಮಾಡಬೇಕು ಹನ್ನೊಂದು ಮತ್ತು ಒಂಬತ್ತರಲ್ಲಿ ಹನ್ನೊಂದರಲ್ಲಿ ಒಂಬತ್ತು ಎರಡಲ್ಲ ಎರಡರಿಂದ ಇವೆರಡನ್ನ ಗುಣಾಕಾರ ಮಾಡಬೇಕು ಇವೆರಡನ್ನ ಇವೆರಡರಲ್ಲಿ ಮೈನಸ್ ಮಾಡ್ಕೊಳ್ಬೇಕು ಐದರಲ್ಲಿ ನಾಲ್ಕು ಅದ್ರಲ್ಲಿ ಒಂದಲ್ಲ ಆ ಒಂದರಿಂದ ಇವೆರಡನ್ನು ಗುಣಾಕಾರ ಮಾಡ್ಕೊಳ್ಬೇಕು ಅವಾಗ ನಮಗೆ ಸೇಮ್ ರೀಸೆಸ್ ಸಿಗುತ್ತೆ ಹೆಂಗೆ ನೋಡ್ರಿ ಎರಡ ಐದಲ್ಲೇ ಹತ್ತು ಎರಡ ನಾಲ್ಕಲ್ಲಿ ಎಂಟು ಇದು ಪ್ರೆಸೆಂಟೇಜ ಪ್ರೆಸೆಂಟೇಜ್ ಇದು ಯಾರ್ದು ಪ್ರಸಾದ್ ಮತ್ತು ಶೇಖರ್ದು ನೆಕ್ಸ್ಟ್ ಇದು ಒಂದು ಹನ್ನೊಂದ್ಲೆ ಹನ್ನೊಂದು ಒಂದ ಒಂಬತ್ತಲೇ ಒಂಬತ್ತು ಇದು ಎಷ್ಟು ವರ್ಷಗಳ ನಂತರದ ಏಜು ಇದು ಮೂರು ವರ್ಷಗಳ ನಂತರದ ಏಜು ಇದು ಕನ್ಫರ್ಮ್ ಎಲ್ಲರಿಗೂ ಗೊತ್ತಿದೆ ಈಗ ನೋಡ್ರಿ ನೋಡ್ರಿ ಎಂಟರಿಂದ ಒಂಬತ್ತು ಒಂದು ಹೆಚ್ಚಾಗಿದೆ ಹತ್ತರಿಂದ ಹನ್ನೊಂದು ಒಂದು ಹೆಚ್ಚಾಗಿದೆ ಸೇಮ್ ಅಂತ ಹಾಗಾದ್ರೆ ಒಂದು ರೇಷಿಯೋ ಆಯಿತು ಸೇಮ್ ಆಯ್ತು ಹಾಗಾದ್ರೆ ಒಂದು ರೇಷೋ ಈಜ್ಕೊಟ್ಟು ಎಷ್ಟು ವರ್ಷ ಹೆಚ್ಚಾಗಿದೆ ವರ್ಷ ನೋಡ್ರಿ ಗೊತ್ತಾಯ್ತಲ್ಲ ಈಗ ಒಂದು ರೇಷಿಯೋ ಈಜ್ ಈಕ್ವಲ್ ಟು ವರ್ಷ ಕ್ವಶನ್ ಯಾರ್ದಾದ್ರು ಈಗ ಇವಂದ್ ಕೇಳಿದಾರೆ ಈಗ ಶೇಖರ್ನ ಪ್ರಸ್ತುತ ಇದನ್ನ ತಗೋಬಾರ್ದು ಈಗ ನಾವು ಚೇಂಜ್ ಮಾಡ್ಕೊಂಡಿವಲ್ಲ ಇದು ಈಗ ಶೇಖರ್ನ ಪ್ರೆಸೆಂಟೇಜ್ ಇದು ಹಾಗಾದ್ರೆ ಒಂದು ರೇಷೆ ಇಜ್ಕೊಳ್ತು ಮೂರು ವರ್ಷ ಆದರೆ ಎಂಟು ರೇಷೆ ಇಜ್ಕೊಳ್ತು ಎಷ್ಟಾಗುತ್ತೆ ಎಂಟ ಮೂರಲ್ಲಿ ಇಪ್ಪತ್ನಾಲ್ಕು ಇಂಟು ಎಂಟು ಇಜಲ್ ಟು ಇಪ್ಪತ್ನಾಲ್ಕು ರೈಟ್ ಆನ್ಸರ್ ಇಪ್ಪತ್ನಾಲ್ಕು ಒಂದು ಪ್ರಸ್ತುತ ಪ್ರಸಾದ ವಯಸ್ಸಿಗೆ ತಿಳ್ಕೊಳ್ರಿ ಹತ್ತು ಇಂಟು ಮೂರು ಮೂವತ್ತು ವರ್ಷ ಒಂದು ಮೂರು ವರ್ಷ ನಂತರ ಕೇಳಿದ್ರೆ ಇದಕ್ಕೆ ಮೂರು ವರ್ಷ ಆ್ಯಡ್ ಮಾಡ್ಬೇಕು ಇದಕ್ಕೆ ಮೂರು ವರ್ಷ ಆ್ಯಡ್ ಮಾಡಬೇಕು ತುಂಬ ಸಿಂಪಲ್ ಆಗಿ ಹೋಗ್ಬೇಕು ಸ್ನೇಹಿತರೆ ನಾವು ಇದಕ್ಕೋಸ್ಕರ ನಾನು ತುಂಬಾ ಶಾರ್ಟ್ ಆಗಿ ಹೇಳ್ತಾ ಇದ್ದೀನಿ ಇದಕ್ಕಿಂತ ಶಾರ್ಟ್ ಇನ್ನು ಹೇಳಕ್ಕೆ ಬರಲ್ಲ ತುಂಬಾ ಸಿಂಪಲ್ ಆಗಿ ಇವೆರಡು ಡಿಫ್ರೆನ್ಸ್ ನೋಡ್ಕೊಂಬಿಟ್ರೆ ಆಯ್ತು ಸೇಮ್ ಅನ್ನು ಇಲ್ಲಿಗೆ ಲೆಕ್ಕ ಮುಗಿದೋ ಬಿಡ್ತಿತ್ತು ಸೇಮ್ ಬರಲಿಲ್ಲ ಅವಾಗ ಏನ್ ಮಾಡ್ಕೊಳ್ಬೇಕು ಸೇಮ್ ಬರಬೇಕು ಹಾಗಾದ್ರೆ ಏನ್ ಮಾಡಬೇಕು ಇವೆರಡನ್ನ ಮೈನಸ್ ಮಾಡಿಕೊಂಡು ಇದರಿಂದ ಗುಣ ಗುಣಾಕಾರ ಮಾಡಬೇಕು ಇವೆರಡನ್ನ ಮೈನಸ್ ಮಾಡ್ಕೊಂಡು ಇದನ್ನು ಗುಣಾಕಾರ ಮಾಡಬೇಕು ಅವಾಗ ರೇಷೋ ಸೇಮ್ ಬಂದರು ಒಂದು ರೇಷೆ ಒಂದು ರೇಷೆ ಅಂದ್ರೆ ಮೂರು ವರ್ಷ ಒಂದು ರೇಷೋ ಮೂರು ವರ್ಷ ಆದ್ರೆ ಎಂಟು ರೇಷೋ ಎಂಟ ಮೂರಲ್ಲಿ ಇಪ್ಪತ್ನಾಲ್ಕು ಹತ್ತು ರೇಷೋ ಹತ್ತ ಮೂರಲ್ಲಿ ಮೂವತ್ತು ಎಷ್ಟು ಶಾರ್ಟ್ ಟ್ರಿಕ್ ಮುಖಾಂತರ ಬಿಡಿಸ್ತಾ ಇದ್ದೀವಿ ಸ್ನೇಹಿತರೆ ಗೊತ್ತಾಯ್ತು ನೆಕ್ಸ್ಟ್ ಕ್ವಶನ್ ಎರಡು ಕೋಣ ತುಂಬಾ ಈಸಿಯಾಗಿ ಬಿಡಿಸ್ಬೇಕು ಸ್ನೇಹಿತರು ನಾವು ಹೌದಾ ಕ್ವಶನ್ ನಂಬರ್ ಎರಡು ನೋಡ್ರಿ ಏಜ್ ರಿಲೇಟೆಡ್ ಕ್ವಶನ್ ಯಾವಾಗಲೂ ಒಂದು ಇದೇ ಇರುತ್ತೆ ಸ್ನೇಹಿತರೆ ಅದಕ್ಕಾಗಿ ನಾನು ಪದೇ ಪದೇ ಹೇಳ್ತಾ ಇರೋದು ನೀವು ಯಾವಾಗಲೂ ಕ್ವಶನ್ ಗಳನ್ನ ಬಿಡಿಸ್ತಾ ಇರಬೇಕು ನೆಕ್ಸ್ಟ್ ಗೆ ಹೋಗ್ಬಿಡಮ್ಮ ನೆಕ್ಸ್ಟ್ ಕ್ವೆಶನ್ ಇದೆ ಸಿಲೋಜಿಸಮ್ ಈಗಾಗಲೇ ಕ್ವಶನ್ ಬೋರ್ಡ್ ಮೇಲೆ ಬರ್ತಾ ಇದೆ ತುಂಬಾ ಇದೆ ಈ ತರದ ಕ್ವಶನ್ ಗಳನ್ನ ಇತ್ತಿತ್ಲಾಗಿ ಕೂಡ ಕೇಳ್ತಾ ಇದ್ದಾರೆ ತಾರ್ಕಿಕ ವಿವರಣೆಗೆ ಸಂಬಂಧಿಸಿದಂತೆ ಇಲ್ಲಿ ನೋಡ್ರಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾನೆ ಕೆಲವು ಗಿಳಿಗಳು ಗೂಬೆಗಳು ಎಲ್ಲಾ ಗೂಬೆಗಳು ಪಾರಿವಾಳಗಳು ಬೋರ್ಡ್ ಮೇಲೆ ಬರ್ತಾ ಇದೆ ಸ್ನೇಹಿತರಿಗಾಗಲೇ ನಿಮಗೆ ಎಲ್ಲಾ ಪಾರಿವಾಳಗಳು ಹಾವುಗಳು ಇವು ಸ್ಟೇಟ್ಮೆಂಟ್ಸ್ ಅವ್ರು ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ಸ್ ಈ ಸ್ಟೇಟ್ಮೆಂಟ್ ಆಧರಿಸಿ ತೀರ್ಮಾನಗಳನ್ನು ಕನ್ಕ್ಲೂಸ್ ಕೊಡ್ತಾ ಹೋಗಿದ್ದಾನೆ ಕೆಲವು ಗಿಳಿಗಳು ಪಾರಿವಾಳಗಳು ಕೆಲವು ಪಾರಿವಾಳಗಳು ಗಿಳಿಗಳು ಎಲ್ಲಾ ಗೂಬೆಗಳು ಹಾವುಗಳು ಕ್ವಶನ್ ಏಕೆಂದ್ರೆ ಮೇಲಿನ ಹೇಳಿಕೆಗಳು ನಿಜವಾದರೆ ಕೆಳಗಿನವುಗಳಲ್ಲಿ ತೀರ್ಮಾನಗಳು ಯಾವುವು ಸರಿ ಹೇಳಿಕೆಗಳು ಕರೆಕ್ಟ್ ಆಗಿದ್ರೆ ತೀರ್ಮಾನಗಳಲ್ಲಿ ಯಾವ ಸರಿ ಇದಾವೆ ಅವೆಲ್ಲ ನಿಜವಾದ್ರೆ ಹೇಳಿಕೆಗಳು ನಿಜವಾದ್ರೆ ತೀರ್ಮಾನಗಳಲ್ಲಿ ಯಾವುವು ಸರಿಯಾಗಿದ್ದಾವೆ ಅಂತ ಕೇಳಿದ್ದಾರೆ ನೋಡ್ರಿ ಈ ಕ್ವಶನ್ ಕೊಟ್ಬಿಟ್ಟು ಬಿಟ್ಟು ಹೋಗ್ಬಿಡ್ತೀರಾ ತುಂಬಾ ಈಸಿಯಾಗಿರ್ತಕ್ಕಂಥದ್ದು ಇದ್ರ ಬಗ್ಗೆ ನಾನು ಈಗಾಗಲೇ ಎರಡು ಎರಡು ವಿಡಿಯೋ ಮಾಡಿದ್ದೀನಿ ಸಿಲೋಜಿಸಮ್ಗೆ ಸಂಬಂಧಿ ಇದು ಬೇಸಿಕ್ ಕ್ವಶನ್ ಸ್ನೇಹಿತರೆ ಇಲ್ಲಿ ನೋಡ್ರಿ ತುಂಬಾ ಸಿಂಪಲ್ ಆಗಿ ಕೆಲವು ಗಿಳಿಗಳು ಗೂಬೆಗಳು ನೋಡ್ರಿ ಕೆಲವು ಇವೆನ್ ನಕ್ಷೆ ಮುಖಾಂತರ ಆಗ್ತಾ ಹೋಗ್ತೀನಿ ಕೆಲವು ಗಿಳಿಗಳು ಗೂಬೆಗಳು ಅಂತಂದ್ರೆ ಈ ತರ್ನಾಗ ಹಾಕೊಳ್ತೀವಿ ನಾವು ಈ ರೀಸನ್ ಅಲ್ಲಿ ಬರ್ತಕ್ಕಂಥವು ಏನದಲ್ಲ ಗಿಳಿ ಮತ್ತು ಗೂಬೆಗಳು ಎರಡು ಬರ್ತವೆ ಹೌದಾ ಇದು ನಾವು ಗಿಳಿ ಅಂತ ಅನ್ಕೊಳ್ತೀವಿ ಗಿಳಿ ಕಾಣ್ತಾ ಇದು ಏನಿದು ಗೂಬೆ ಗೂಬೆ ಇಲ್ಲೇ ಬರ್ತಕ್ಕಂಥವ್ ಏನದ ಕೆಲವು ಗಿಳಿಗಳು ಗೂಬೆಗಳು ಈ ರೀಸನ್ ಅಲ್ಲಿ ಎರಡು ಬರ್ತಾವೆ ನಾವು ಈ ತರನಾಗ ಹಾಕೊಳ್ಬೇಕು ನೆಕ್ಸ್ಟ್ ಏನಂತಾನೆ ಎಲ್ಲಾ ಗೂಬೆಗಳು ಪಾರಿವಾಳಗಳು ಎಲ್ಲಾ ಗೂಬೆಗಳು ಗೂಬೆಗಳು ಎಲ್ಲಿದ್ದಾವೆ ಈ ಸರ್ಕಲ್ ಇದೆ ಈ ಸರ್ಕಲ್ ಯಾವ್ದ್ರ ಒಳಗಡೆ ಬರುತ್ತೆ ಪಾರಿವಾಳಗಳ ಒಳಗಡೆನೆ ಬಂದ್ಬಿಡುತ್ತೆ ಯಾಕಂದ್ರೆ ಎಲ್ಲಾ ಗೂಬೆಗಳು ಪಾರಿವಾಳಗಳಂದರೆ ಆದರೆ ಕಂಪ್ಲೀಟ್ ಆಗಿ ಗೂಬೆ ಪಾರಿವಾಳಗಳ ಒಳಗಡೆ ಬರ್ತದೆ ಇವೆಲ್ಲವನ್ನು ನಿಜ ಅಂತ ಅನ್ಕೊಳ್ಬೇಕು ನಾವು ಹೌದಾ ಯಾಕಂದ್ರೆ ಹೇಳ್ಬಿಟ್ಟಿದ್ರೆ ಅವರು ಇವೆಲ್ಲ ಹೇಳಿಕೆಗಳು ನಿಜವಾದರೆ ನೋಡ್ರಿ ಎಲ್ಲಾ ಗೂಬೆಗಳು ಎಲ್ಲಾ ಗೂಬೆಗಳು ಬಂದ್ರ ಎಲ್ಲಾ ಗೂಬೆಗಳು ಪಾರಿವಾಳಗಳು ಅಂದ್ರೆ ಪಾರಿವಾಳಗಳು ಇದೇನಿದು ಪಾರಿವಾಳ ನಾನು ಪಾರಿವಾಳ ಕೆಳಗಡೆ ಬರ್ತೀನಿ ಪಾರಿವಾಳ ಇದು ಎರಡು ಸ್ಟೇಟ್ಮೆಂಟ್ ಅದು ಥರ್ಡ್ ಸ್ಟೇಟ್ಮೆಂಟ್ ನೋಡ್ರಿ ಎಲ್ಲ ಪಾರಿವಾಳಗಳು ಹಾವುಗಳಂತೆ ಎಲ್ಲ ಪಾರಿವಾಳ ಪಾರಿವಾಳ ಸರ್ಕಲ್ ಇದೆಯಲ್ಲ ಈ ಸರ್ಕಲ್ ಕಂಪ್ಲೀಟ್ ಈಗ ಹಾವಿನ ಒಳಗಡೆ ಹೋಗ್ಬೇಕಂತ ನೋಡ್ರಿ ಎಲ್ಲ ಪಾರಿವಾಳಗಳು ಎಲ್ಲ ಪಾರಿವಾಳಗಳು ನೋಡ್ರಿ ಹಾವುಗಳು ನೋಡ್ರಿ ಅಂದರೆ ಹಾವುಗಳು ದೊಡ್ಡ ಸರ್ಕಲ್ ಆಯಿತು ಹೌದಾ ಇದೇನಿದು ಹಾವುಗಳು ಈ ಸರ್ಕಲ್ ಹಾಕ್ಲಿಕ್ಕೆ ಬಂದು ಬಿಟ್ರೆ ಮುಗೀತು ನಿಮಗೆ ಉತ್ತರ ಬಂದಂಗೆ ಕೆಲವು ಗಿಳಿಗಳು ಗೂಬೆಗಳು ಎಲ್ಲಾ ಗೂಬೆಗಳು ಪಾರಿವಾಳಗಳು ಎಲ್ಲಾ ಪಾರಿವಾಳಗಳು ಹಾವುಗಳು ಮುಗಿತು ಈಗ ಕನ್ಕ್ಲೂಸಿವ್ ಒಂದಿಗೆ ಹೋಗೋಣ ಗೊತ್ತಾಯ್ತಿದ್ವಿ ಯಾವ ರೀತಿಯಾಗಿದೆ ಅಂತೇಳಿ ಎಸ್ ಕನ್ಕ್ಲೂಸಿವ್ ಒಂದಿಗೆ ಹೋಗೋಣ ತೀರ್ಮಾನ ಒಂದಕ್ಕೆ ಹೋಗೋಣ ಸರಿನೋ ತಪ್ಪು ಇವೆಲ್ಲ ನಿಜ ಆಗಿದಾವೆ ಈ ತೀರ್ಮಾನ ಸರಿ ಇದಾವೆ ತಪ್ಪದ ನೋಡ್ತಾ ಹೋಗೋಣ ಕೆಲವು ಗಿಳಿಗಳು ಪಾರಿವಾಳಗಳಂತೆ ಈಗ ಪಾರಿವಾಳ ಗಿಳಿಗಳು ನೋಡ್ಕೊಳ್ಬೇಕು ಇಲ್ಲೇ ಗಿಳಿಗಳದವ ಪಾರಿವಾಳಗಳಲ್ಲಿ ಇಲ್ಲದಾವ ನೋಡ್ರಿ ಈ ರೀಸನ್ ಅಲ್ಲಿ ಪಾರಿವಾಳಗಳದವು ಈ ರೀಸನ್ ಅಲ್ಲಿ ಹೌದಾ ಈ ರೀಸನ್ ಅಲ್ಲಿ ಗಿಳಿಗಳದವು ಹಂಗಂದ್ರೆ ಇಲ್ಲಿ ಈ ಪ್ರದೇಶದಲ್ಲಿ ಕೆಲವು ಗಿಳಿಗಳು ಪಾರಿವಾಳಗಳು ಬರ್ತವಿಲ್ಲ ಹೌದಾ ಈ ರೀಸನ್ ಅಲ್ಲಿ ಕೆಲವು ಪಾರಿವಾಳಗಳನ್ನು ಬರ್ತವು ಈ ರೀಸನ್ ಅಲ್ಲಿ ಗಿಳಿಗಳನ್ನು ಬರ್ತವು ಹಾಗಾದ್ರೆ ಕೆಲವು ಗಿಳಿಗಳು ಪಾರಿವಾಳಗಳು ರೈಟ್ ಆಗುತ್ತೆ ಯಾಕಂದ್ರೆ ಕೆಲವು ಗೂಬೆಗಳು ಮತ್ತು ಗಿಳಿಗಳನ್ನು ತೇಳ್ಬಿಟ್ಟಿದ್ದಾರೆ ಎಲ್ಲಾ ಗೂಬೆಗಳು ಪಾರಿವಾಳಗಳಾದ ಮೇಲೆ ಕೆಲವು ಪಾರಿವಾಳಗಳು ಗಿಳಿಗಳು ಆಗ್ತವೆ ಕೆಲವು ಗಿಳಿಗಳು ಪಾರಿವಾಳಗಳು ಆಗ್ತವೆ ಯಾಕಂದ್ರೆ ಎಲ್ಲಾ ಗೂಬೆಗಳು ಪಾರಿವಾಳ ಆಗಿಬಿಟ್ಟಿದ್ದಾವೆ ಅದಕ್ಕಿಂತ ಮುಂಚೆ ಗಿಳಿಗಳು ಮತ್ತು ಪಾರಿವಾಳಗಳು ಕೆಲವು ಇದಾವೆ ಅಂತ ಹೇಳಿಬಿಟ್ಟಿದ್ಮೇಲೆ ಕೆಲವು ಪಾರಿವಾಳಗಳು ಕೆಲವು ಗಿಳಿಗಳು ಪಾರಿವಾಳಗಳು ಕೆಲವು ಪಾರಿವಾಳಗಳು ಗಿಳಿಗಳಾಗ್ತವು ಹಾಗಾದ್ರೆ ಒಂದೇದ್ದು ಸರಿ ನೆಕ್ಸ್ಟ್ ನೋಡ್ರಿ ಕೆಲವು ಪಾರಿವಾಳಗಳು ಗಿಳಿಗಳು ಅದನ್ನ ರಿವರ್ಸ್ ಕೊಟ್ಟಿದ ಕೆಲವು ಪಾರಿವಾಳ ಪಾರಿವಾಳ ಇದನ್ನ ಈ ರೀಸನ್ ಬರ್ತಕ್ಕಂಥ ಪಾರಿವಾಳ ಈ ರೀಸನ್ ಅಲ್ಲಿ ಬರ್ತಕ್ಕಂಥದ್ದು ಗಿಳಿಗಳು ಕೆಲವು ಪಾರಿವಾಳಗಳು ಗಿಳಿಗಳಾಗ್ತವೆ ಹಾಗಾದ್ರೆ ಎರಡನೇದ್ದು ಕೂಡ ಸರಿ ಸರಿನಾ ನೆಕ್ಸ್ಟ್ ನೋಡ್ರಿ ಎಲ್ಲಾ ಗೂಬೆಗಳು ಹಾವುಗಳು ಈಗ ಹಾವುಗಳು ಇಲ್ಲದವೆ ಇಲ್ಲದ ದೊಡ್ಡ ಸರ್ಕಲ್ ಗೂಬೆಗಳು ಇಲ್ಲದವೆ ಈ ಸರ್ಕಲ್ ನೋಡ್ರಿ ಕನ್ ತೀರ್ಮಾನ ಏನ್ ಕೊಟ್ಟಿದರೆ ಎಲ್ಲ ಗೂಬೆಗಳು ಹಾವುಗಳು ಸರಿನಾ ನೋಡ್ರಿ ಹಾವುಗಳ ಒಳಗಡೆ ಗೂಬೆಗಳು ಬಂದವು ಎಲ್ಲವೂ ಒಳಗಡೆ ನೋಡ್ರಿ ಎಲ್ಲವೂ ಹಾವಿನ ಒಳಗಡೆ ಗೂಬೆಗಳು ಹಾಗಾದ್ರೆ ಮೂರನೇದ್ದು ಕೂಡ ಸರಿ ಎಲ್ಲಾ ಗೂಬೆಗಳು ಹಾವುಗಳು ಸರಿ ಒಂದು ವೇಳೆ ಎಲ್ಲ ಹಾವುಗಳು ಅಂತ ಕೊಟ್ಟರೆ ತಪ್ಪಾಗ್ತಿತ್ತು ಎಲ್ಲಾ ಹಾವುಗಳಾಗಿಲ್ಲಂದೆ ಎಲ್ಲಾ ಗೂಬೆಗಳ ಹಾವುಗಳು ಬಟ್ ಎಲ್ಲಾ ಹಾವುಗಳಲ್ಲಿ ಎಲ್ಲ ಕೆಲವೊಂದಿಷ್ಟು ಹಾವುಗಳು ಬೇರೆ ಬೇರೆ ಇದ್ದಾವೆ ಹೌದು ಇಲ್ಲಿ ಹೊರಗಡೆ ಇರ್ತಕ್ಕಂಥ ಹಾವುಗಳು ಗೂಬೆಗಳಲ್ಲ ಬಟ್ ಎಲ್ಲಾ ಗೂಬೆಗಳು ಹಾವುಗಳು ಹಾಗಾದರೆ ಮೂರನೇದ್ದು ಕೂಡ ಸರಿಯಾಗಿರ್ತಕ್ಕಂಥದ್ದು ಈಗ ಕೊಟ್ಟಿರ್ತಕ್ಕಂಥ ಆಯ್ಕೆ ನೋಡ್ತಾ ಹೋಗೋಣ ಏನಂತ ಹೇಳಿದ್ರೆ ಎಲ್ಲಾ ತೀರ್ಮಾನಗಳ ಸರಿ ಎಸ್ ಎಲ್ಲಾ ತೀರ್ಮಾನ ಸರಿ ಉತ್ತರ ಒಂದೇ ಇದೆ ಅದನ್ನೇ ಸರಿ ಕೆಲವು ಒಂದು ಮತ್ತು ಎರಡು ಸರಿ ಅಲ್ಲ ಒಂದು ಮತ್ತು ಮೂರು ಸರಿ ಅಲ್ಲ ಒಂದು ಮತ್ತು ಎರಡು ಮೂರು ಸರಿ ಅಲ್ಲ ಎರಡು ಮತ್ತು ಮೂರು ಸರಿ ಅಲ್ಲ ಅಲ್ಲ ಇಲ್ಲಿ ಕೊಟ್ಟಿರ್ತಕ್ಕಂಥ ಮೂರು ತೀರ್ಮಾನಗಳು ಸರಿಯಾಗಿದ್ದಾವೆ ಗೊತ್ತಾಯ್ತಾ ಇದು ಕೂಡ ಸಿಂಪಲ್ ಇದನ್ನ ಹಾಕ್ಲಿಕ್ಕೆ ಬಂದ್ಬಿಟ್ರೆ ಆಯ್ತು ನಿಮಗೆ ಸಿಂಪಲ್ ಆಗಿ ನೀವು ಉತ್ತರಗಳನ್ನು ಕಂಡುಕೊಂಡ್ ನೆಕ್ಸ್ಟ್ ಕ್ವಶನ್ ಹೋಗೋಣ ಕ್ವಶನ್ ನಂಬರ್ ಮೂರು ನೋಡಿ ಸ್ನೇಹಿತರೆ ತುಂಬಾ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ಗಳು ಇದಾವೆ ಇದನ್ನ ಫಸ್ಟ್ ಕ್ವಶನ್ ಅನ್ನು ಅರ್ಥ ಮಾಡಿಕೊಂಡು ಲೆಕ್ಕ ಬಿಡಿಸ್ಲಿಕ್ಕೆ ರೆಡಿ ಆಗಬೇಕು ನೆಕ್ಸ್ಟ್ ಕ್ವಶನ್ ನಂಬರ್ ಮೂರು ನೋಡಿ ಸ್ನೇಹಿತರೆ ಈಗ ನಾವು ಸಿರೋಜಿಸಮ್ ಕೋಡಿಂಗ್ ಡಿಕೋಡಿಂಗ್ బ్లడ్ రిలేషన్ హోగ బ్లడ్ రిలేషన్ సంబంధించి క్వశ్చన్ క్వశ్చన్ నంబర్ ఒక్తి ఒక్క ఫోటో తోసీ హెల్గ్ సహోదరర్ ఇల్ల ఫస్ట్ హికిబ నన సహోదర్ బ్రదర్స్ మత్తు ఫోటో వ్యక్తి తన మగ మగ్గర ఆ ఫోటో యార్దు నీ బ్రదర్ ఇలా అంతబాను ఆమేలే ఆమె ನೆಕ್ಸ್ಟು ಒಂದು ಫೋಟೋ ಇದೆ ಇದು ಒಂದು ಫೋಟೋ ಇದು ಫೋಟೋ ಈ ಫೋಟೋದಲ್ಲಿರ್ತಕ್ಕಂಥ ವ್ಯಕ್ತಿಯ ತಂದೆ ಈ ತಂದೆ ಅಂತಂದ್ರೆ ನಾವು ಮೇಲೆ ಹೋಗೋಣ ತಂದೆ ಈ ವ್ಯಕ್ತಿ ಹೌದಾ ಫೋಟೋದಲ್ಲಿರ್ತಕ್ಕಂಥ ವ್ಯಕ್ತಿಯ ತಂದೆ ಆಯ್ತಾ ನನ್ನ ತಂದೆಯ ಮಗ ಅಂತ ಹೇಳಿದ್ದಾರೆ ನನ್ನ ಈ ವ್ಯಕ್ತಿ ಯಾರಂತೆ ನನ್ನ ತಂದೆಯ ಮಗ ಇಲ್ಲ ನಾನು ಅದೀನಂತ ಇಟ್ಕೊಟ್ರು ನಾನು ಮೈ ಆಯ್ತಾ ಇವನ ಯಾರಂತೆ ನನ್ನ ತಂದೆಯ ಮಗ ನನ್ನ ತಂದೆ ಅಂದ್ರೆ ಇಲ್ಲಿ ಬರ್ತಾನೆ ಹೌದಾ ನನ್ನ ತಂದೆಯ ಮಗ ಅಂತೆ ಇವನು ಆಗ್ತಾನೆ ಹೌದಾ ನನ್ನ ತಂದೆಯ ಮಗ ನನ್ನ ತಂದೆಯ ಮಗ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ ಒಂದು ಫೋಟೋ ತರಿಸೋ ವ್ಯಕ್ತಿ ಹೇಳ್ತಾನೆ ಇವನು ಇವನ ತಂದೆ ನನ್ನ ತಂದೆಯ ಮಗ ಆಯ್ತಾ ಹಂಗಂದ್ರೆ ಈ ವ್ಯಕ್ತಿ ಯಾರ ಇರ್ತಾರ ನೋಡಿದ್ರೆ ಇವರಿಬ್ರು ಇವನಿಗೆ ಸಹೋದರರು ಇಲ್ಲ ಅಂತ ಹೇಳಿದ ಮೇಲೆ ಇಲ್ಲೇ ಇವರಿಬ್ರು ಸಹೋದರರು ನನ್ನ ತಂದೆ ಅಂತಂದ್ರೆ ಇವರಿಬ್ರು ಸಹೋದರರು ಬಟ್ ಮೊದಲೇ ಹೇಳಿಕೆ ಆದ್ರೆ ಸಹೋದರರು ಇಲ್ಲ ಅಂತ ಹೇಳಿದ್ರೆ ಸಹೋದರರು ಇಲ್ಲ ಅಂತಂದ್ರೆ ಈ ವ್ಯಕ್ತಿನೇ ಇಲ್ಲಿ ಬರ್ತಾನೆ ಹೇಳ್ತಕ್ಕಂಥ ವ್ಯಕ್ತಿನೇ ಇಲ್ಲಿರ್ತಾನೆ ಆಯ್ತಾ ಹಾಗಾದ್ರೆ ಈ ವ್ಯಕ್ತಿಗೆ ಈ ಫೋಟೋದಲ್ಲಿರ್ತಕ್ಕಂಥ ವ್ಯಕ್ತಿ ಏನಾಗಬೇಕು ಮಗ ಆಗಬೇಕು ಇವನು ಮಗನ ಫೋಟೋ ಅದು ಕ್ವಶನ್ ಈಸಿಯಾಗಿ ಅರ್ಥ ಆಯ್ತಾ ಹಾಗಾದ್ರೆ ಫೋಟೋ ಯಾರ್ದು ಮಗನ ಫೋಟೋ ಇನ್ನೊಂದ್ಸರಿ ಹೇಳ್ತೀನಿ ನೋಡ್ರಿ ಫೋಟೋದಲ್ಲಿ ವ್ಯಕ್ತಿ ತೋರಿಸಿದ್ರೆ ಇವನ ತಂದೆ ಇವನು ಇವನು ನನ್ನ ತಂದೆ ನಾನು ಈ ಕಡೆ ಹಾಕೊಳ್ತೇನೆ ನನ್ನ ತಂದೆಯ ಮಗ ನನ್ನ ತಂದೆಯ ಮಗ ಅಂತ ಇವನು ಹಾಗಾದ್ರೆ ಇವರಿಬ್ರು ತಮ್ಮ ಮಾಡ್ಬೇಕಾಗುತ್ತೆ ಮೊದಲೇ ಹೇಳಿಕೆಯಲ್ಲಿ ಏನಂತ ಸಹೋದರ ಇಲ್ಲ ಅಂತಂದ್ರೆ ಸಹೋದರರು ಅಂತಂದ್ರೆ ತೆಗೆದು ಬಿಡ್ರಿ ಆದ್ರೆ ಅದೇ ವ್ಯಕ್ತಿ ಇವನು ಇವನ ಮಗನ ಫೋಟೋ ಇದು ಫೋಟೋ ಯಾರ್ದು ಅವನ ಮಗನ ಫೋಟೋ ಅದಾಗಿರುತ್ತೆ ಅದನ್ನ ತೋರಿಸ್ತಾ ಅವನು ಹೇಳಿರ್ತಾನೆ ಗೊತ್ತಾಯ್ತು ನೆಕ್ಸ್ಟ್ ಕ್ವಶನ್ ನೋಡೋಣ ಕ್ವಶನ್ ನಂಬರ್ ನಾಲ್ಕು ನೋಡಿ ಸ್ನೇಹಿತರೆ ಕ್ವೆನ್ ನಂಬರ್ ನಾಲ್ಕು ಟ್ರೈನ್ ರಿಲೇಟೆಡ್ ಕ್ವೇಶನ್ಗಳನ್ನು ಇವಾಗ ಬಿಡಿಸ್ತೋಣ ಟ್ರೈನ್ ರಿಲೇಟೆಡ್ ಎಸ್ ವಿರುದ್ಧ ದಿಕ್ಕಿನಲ್ಲಿ ಚಲಿಸಿರುವ ಎರಡು ರೈಲುಗಳು ಪ್ಲಾಟ್ಫಾರ್ಮ್ ಮೇಲೆ ನಿಂತಿರುವ ವ್ಯಕ್ತಿಯನ್ನು ಇಪ್ಪತ್ತೇಳು ಸೆಕೆಂಡುಗಳಲ್ಲಿ ಮತ್ತು ಹದಿನೇಳು ಸೆಕೆಂಡುಗಳಲ್ಲಿ ದಾಟುತ್ತವೆ ಮತ್ತು ಅವು ಪರಸ್ಪರ ಇಪ್ಪತ್ತ್ ಮೂರು ಹಾದು ಹೋಗುತ್ತವೆ ಹಾಗಾದ್ರೆ ಆ ಎರಡು ರೈಲುಗಳ ವೇಗದ ಅನುಪಾತ ಏನು ಇಷ್ಟು ಕ್ವಶನ್ ಕೇಳಿದರೆ ಇಲ್ಲಿ ಎರಡು ಟ್ರೈನ್ಗಳು ಅಪೋಸಿಟ್ ಡೈರೆಕ್ಷನ್ ಹೋಗ್ತಾ ಅಂತಂದ್ರೆ ಅವುಗಳ ವೇಗವನ್ನು ಕೂಡಿಸ್ಬೇಕು ಹೌದಾ ಇದು ಕೂಡ ನಾನು ಹೇಳಿಬಿಟ್ಟಿದ್ದೀನಿ ಈ ಪಾರ್ಟ್ ಟ್ರೈನ್ ಬಗ್ಗೆ ಕಂಪ್ಲೀಟ್ ಆಗಿ ಮುಗಿದು ಬಿಟ್ಟಿದೆ ಇಲ್ಲಿ ನೋಡ್ರಿ ಇದನ್ನ ಎರಡು ಟ್ರೈನ್ ಅಂತ ಇಟ್ಕೊಳ್ರಿ ಎ ಟ್ರೇನು ಅಥವಾ ಬಿ ಟ್ರೈನ್ ಇವುಗಳ ವೇಗ ಗೊತ್ತಿಲ್ಲ ನಮಗೆ ವೇಗ ಕೊಟ್ಟಿಲ್ಲ ಇದನ್ನ ವೇಗ ನಾವು ಎಕ್ಸ್ ಮೀಟರ್ ಪರ್ ಸೆಕೆಂಡ್ ಅಂತ ಹಚ್ಕೊಳ್ತೀವಿ ಇದನ್ನ ನಾವು ವೈ ಮೀಟರ್ ಪರ್ ಸೆಕೆಂಡ್ ಅಂತ ಹಚ್ಕೊಳ್ತೀವಿ ವೇಗ ಗೊತ್ತಿಲ್ಲ ನಮ್ಗೆ ಎರಡು ಟ್ರೈನ್ ಎಂದು ಈಗ ಒಂದು ಟ್ರೇನು ಒಬ್ಬ ನಿಂತಿರ್ತಕ್ಕಂಥ ವ್ಯಕ್ತಿಯನ್ನ ಒಬ್ಬ ನಿಂತಿರ್ತಾನೆ ಅಥವಾ ಒಂದು ಟ್ರೀಯನ್ನ ಅಥವಾ ಒಂದು ಎಲೆಕ್ಟ್ರಿಕಲ್ ಪೋಲ್ ಅನ್ನ ದಾಟಬೇಕಾದ್ರೆ ಎಷ್ಟು ಟೈಮ್ ತೆಗೆದುಕೊಳ್ತಾ ಅಥವಾ ಆ ಟೈಮ್ ಅಲ್ಲಿ ಆ ಸಾಗಿರ್ತಕ್ಕಂಥ ದೂರ ಚಲಿಸಿದ ದೂರನೇ ಟ್ರೈನಿನ ಉದ್ದ ಆಗಿರುತ್ತೆ ಇಲ್ಲಿ ನಮಗೆ ಎರಡು ಟ್ರೈನ್ ಉದ್ದ ಗೊತ್ತಿಲ್ಲ ಸಿಂಪಲ್ ಆಗಿ ಒಂದು ಟ್ರೈನ್ ಈ ಕಡೆಯಿಂದ ಈ ಕಡೆ ಹೋಗ್ತಾ ಇದೆ ಈ ಟ್ರೈನು ಈ ಪ್ಲಾಟ್ಫಾರ್ಮ್ ಮೇಲೆ ನಿಂತಿರ್ತಕ್ಕಂಥ ವ್ಯಕ್ತಿಯನ್ನ ದಾಟಬೇಕಾದ್ರೆ ಹದಿನೇಳು ಇಪ್ಪತ್ತೇಳು ಸೆಕೆಂಡನ್ನು ತೆಗೆದುಕೊಳ್ಳುತ್ತೆ ಹಾಗಾದ್ರೆ ಒಂದು ಟ್ರೈನು ಇಪ್ಪತ್ತೇಳು ಸೆಕೆಂಡಲ್ಲಿ ಎಷ್ಟು ದೂರ ಹೋಗುತ್ತೆ ಅದುವೇ ಏನಾಗುತ್ತಾ ಆ ಟ್ರೈನಿನ ಉದ್ದ ಆಗುತ್ತೆ ಹೌದಾ ಒಂದು ಒಬ್ಬ ಮನುಷ್ಯನನ್ನ ಅಥವಾ ಒಂದು ಟ್ರೀಯನ್ನ ಅಥವಾ ಒಂದು ಎಲೆಕ್ಟ್ರಿಕಲ್ ಪೋಲನ್ನ ಎಷ್ಟು ದೂರ ಚಲಿಸುತ್ತೆ ದಾಟಬೇಕಾದ್ರೆ ಎಷ್ಟು ದೂರ ಚಲಿಸುತ್ತೆ ಅದುವೇ ಟ್ರೈನಿನ ಉದ್ದ ನಾನು ಬೇಸಿಕ್ ಆಗಿ ಹೇಳ್ಬಿಟ್ಟಿದ್ದೆ ಆಗಕ್ ಈಗಾಗಲೇ ಇಲ್ಲಿಂದ ಇಲ್ಲಿಗೆ ದಾಟಿ ಇದು ನಿಂತಿರ್ತಕ್ಕಂಥ ವ್ಯಕ್ತಿ ಇಲ್ಲಿದ್ದಲ್ಲಿ ಇಲ್ಲಿ ಬಂತು ಇಲ್ಲಿ ಮುಗಿತು ಟ್ರೈನಿನ ಹಿಂಬಾಗಿ ಇಲ್ಲಿರುತ್ತೆ ಮುಂಬಾಗಿ ಇಲ್ಲಿರುತ್ತೆ ಇನ್ನು ತೆಗೆದುಕೊಳ್ಳಿಕ್ಕೆ ಇಪ್ಪತ್ತೇಳು ಸೆಕೆಂಡ್ ಆಗಿರುತ್ತೆ ಹಾಗಾದರೆ ಟ್ರೈನಿನ ಉದ್ದೇನಾಗಿರುತ್ತೆ ಇಲ್ಲಿದ್ದ ಇಲ್ಲಿಗೆ ಎಷ್ಟು ದೂರ ಹೋಗಿತು ಅದುವೇ ಟ್ರೇನಿನ ಉದ್ದ ಆಗಿರುತ್ತೆ ಹಾಗಾದ್ರೆ ಇಪ್ಪತ್ತೇಳು ಅಲ್ಲಿ ಹೋಗಿದ್ದಲ್ಲ ಇದು ಇಪ್ಪತ್ತೇಳು ಅಲ್ಲಿ ಹೋಗ್ಬೇಕಾದ್ರೆ ಎಷ್ಟು ದೂರ ಹೋಗುತ್ತೆ ಈ ಟ್ರೇನು ಎಕ್ಸ್ ಮೀಟರ್ ಪರ್ ಸೆಕೆಂಡ್ ಅಂತೆ ಹಾಗಾದರೆ ಇಪ್ಪತ್ತೇಳು ಇಂಟು ಎಕ್ಸ್ ಮೀಟರ್ ಪರ್ ಸೆಕೆಂಡು ಇಪ್ಪತ್ತೇಳು ಎಕ್ಸ್ ಆಗುತ್ತೆ ಇದು ಟ್ರೈನಿನ ಉದ್ದ ಎರಡು ಗುಣಾಕಾರ ಮಾಡಿಬಿಟ್ರೆ ಟ್ರೈನಿನ ಉದ್ದ ಸಿಗುತ್ತೆ ನಿಮ್ಗೆ ಗೊತ್ತಿಲ್ಲ ಹಾಗಾದ್ರೆ ಇದ್ರ ಟ್ರೈನ್ ಉದ್ದ ಏನಾಗುತ್ತೆ ಇಪ್ಪತ್ತೇಳು ಸೆಕೆಂಡ್ ತೆಗೆದುಕೊಳ್ತಲ್ಲ ಇಪ್ಪತ್ತೇಳು ಎಕ್ಸ್ ಆಗುತ್ತೆ ಅದ ಇಪ್ಪತ್ತೇಳು ಎಕ್ಸ್ ಟ್ರೈನಿನ ಉದ್ದ ಅದೇ ರೀತಿಯಾಗಿ ಇನ್ನೊಂದು ಟ್ರೈನ್ ಈ ಕಡೆ ಬರುತ್ತಲ್ಲ ಅದು ಹದಿನೇಳು ಸೆಕೆಂಡ್ ಅಲ್ಲಿ ದಾಟುತ್ತೆ ಅದ್ರ ಉದ್ದ ಅದ್ರ ಸ್ಪೀಡ್ ಎಷ್ಟು ಅದ ವಾಯ್ ಅದ ವಾಯು ಮೀಟರ್ ಪರ್ ಸೆಕೆಂಡ್ ಅದ ಹಾಗಾದ್ರೆ ಅದು ಹದಿನೇಳು ಸೆಕೆಂಡ್ ತೆಗೆದುಕೊಂಡ್ರ ಅದ್ರ ಟ್ರೈನ್ ನ ಉದ್ದ ಎಷ್ಟಾಗುತ್ತಾ ಹದಿನೇಳು ವಾಯ್ ಆಗುತ್ತೆ ಹದಿನೇಳು ವಾಯ್ ಇಷ್ಟು ಕನ್ಫರ್ಮ್ ಆಯ್ತಾ ನಿಮಗೆ ಇದು ಗೊತ್ತಾಯ್ತಾ ಒಂದು ಸೆಕೆಂಡ್ ಅಲ್ಲಿ ಎಷ್ಟೊಂದು ಮೀಟರ್ ಹೋಗುತ್ತಾ ಗೊತ್ತಿಲ್ಲ ಹಾಗಾದ್ರೆ ಹದಿನೇಳು ಸೆಕೆಂಡ್ ಅಲ್ಲಿ ಎಷ್ಟು ಮೀಟರ್ ಹೋಗುತ್ತೋ ಅದರ ಉದ್ದ ಆಯ್ತು ಒಂದು ಸೆಕೆಂಡ್ ಅಲ್ಲಿ ಎಷ್ಟು ಮೀಟರ್ ಹೋಗುತ್ತೆ ಗೊತ್ತಿಲ್ಲ ಹಾಗಾದ್ರೆ ಹದಿನೇಳು ಇದು ಇಪ್ಪತ್ತೇಳು ಸೆಕೆಂಡ್ ಇಪ್ಪತ್ತೇಳು ಸೆಕೆಂಡ್ ಇದು ಹದಿನೇಳು ಸೆಕೆಂಡ್ ಅಲ್ಲಿ ಎಷ್ಟು ದೂರ ಹೋಗುತ್ತೋ ಅದು ಗೊತ್ತಿಲ್ಲ ಅದುವೇ ಅದರ ಉದ್ದ ಆಗಿರುತ್ತೆ ನಮಗೆ ಅದು ಟ್ರೇನಿನ ಉದ್ದ ಕೇಳಿಲ್ಲ ನಮಗೆ ಕೇಳಿರೋದು ಅನುಪಾತಕ್ಕೆ ಎರಡು ಟ್ರೇನ್ಗಳ ವೇಗದ ಅನುಪಾತ ಕೇಳಿದರೆ ಇದು ಗೊತ್ತಾಯ್ತು ಸ್ನೇಹಿತರೆ ಇದು ಗೊತ್ತಾಯ್ತು ಅಂತಂದ್ರೆ ಈಸಿಯಾಗಿ ಅರ್ಥ ಆಗುತ್ತೆ ಮುಂದೆ ಈ ಕ್ವಶನ್ ಏನು ಕೇಳಿದ್ದಾರೆ ಇದು ಗೊತ್ತಾಯ್ತು ಇನ್ನೊಂದ್ಸತಿ ಹೇಳ್ತೀನಿ ನೋಡ್ರಿ ಒಬ್ಬ ನಿಂತಿರ್ತಕ್ಕಂಥ ಇಲ್ಲಿ ಬಂದು ಸ್ಟಾಪ್ ಆಯ್ತು ಇದು ಬರೋಕೆ ತೆಗೆದುಕೋ ಇಪ್ಪತ್ತೇಳು ಸೆಕೆಂಡ್ ತೆಗೆದುಕೊಳ್ತು ಹಾಗಾದ್ರೆ ಈ ಟ್ರೈನ್ ಎಷ್ಟು ದೂರ ಚಲಿಸ್ತೋ ಟ್ರೈನಿನ ಉದ್ದ ಆಗುತ್ತೆ ಎಷ್ಟು ದೂರ ಚಲಿತು ಅದು ಎಕ್ಸ್ ಮೀಟರ್ ಪರ್ ಸೆಕೆಂಡ್ ಅಂತೆ ಹಾಗಾದ್ರೆ ಇಪ್ಪತ್ತೇಳು ಸೆಕೆಂಡ್ ತೆಗೆದು ಇಪ್ಪತ್ತೇಳು ಇಂಟು ಎಕ್ಸ್ ಅದೇ ರೀತಿ ಈ ಕಡೆ ಬರ್ತಕ್ಕಂಥದ್ದು ಹದಿನೇಳು ಸೆಕೆಂಡ್ ತೆಗೆದುಕೊಳ್ಳುತ್ತೆ ಅದು ವೈ ಮೀಟರ್ ಪರ್ ಸೆಕೆಂಡ್ ಇಂಟು ವೈ ಚಲಿಸಿದ ದೂರ ಟ್ರೈನಿನ ಉದ್ದ ನಾವು ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಟೈಮ್ ಇಂಟು ಸ್ಪೀಡ್ ಮಾಡಿದ್ವಲ್ಲ ಟೈಮ್ ಇಂಟು ಸ್ಪೀಡ್ ಟೈಮ್ ಹದಿನೇಳು ಸ್ಪೀಡ್ ವೈ ಹದಿನೇಳು ವೈ ಇಲ್ಲಿ ಇಪ್ಪತ್ತೇಳು ಇಂಟು ಎಕ್ಸ್ ಇಪ್ಪತ್ತೇಳು ಎಕ್ಸ್ ಅದು ಚಲಿಸಿದ ದೂರ ಆಯಿತು ಅಥವಾ ಇಲ್ಲಿ ಟ್ರೈನಿನ ಉದ್ದನು ಆಯಿತು ಇವೆರಡು ಟ್ರೇನಿನ ಉದ್ದ ಕ್ವಶನ್ ಏನ್ ಕೇಳಿದ್ದಾರೆ ಎರಡೂ ಟ್ರೇನುಗಳು ಅಪೋಸಿಟ್ ಬರ್ತಾ ಇದಾವಂತೆ ಹಾಗಾದ್ರೆ ಇಪ್ಪತ್ತ್ ಮೂರು ಪರಸ್ಪರ ಒಂದನ್ನೊಂದು ಪಾಸ್ ಆಗ್ತವೆ ಕ್ರಾಸ್ ಆಗ್ತವೆ ನೋಡಿ ಈ ಕಡೆಯಿಂದ ಒಂದು ಟ್ರೇನು ಈ ಕಡೆಯಿಂದ ಒಂದು ಟ್ರೇನು ಇವೆರಡು ಇಲ್ಲಿಂದ ಹಿಡಿದು ಇಲ್ಲಿವರೆಗದಾವು ಇದು ಒಂದನೇ ಟ್ರೇನು ಇದು ಎರಡನೇ ಟ್ರೇನು ಇದು ಕಂಪ್ಲೀಟ್ ಆಗಿ ಇಷ್ಟು ದೂರ ಹೋಗಲಿಕ್ಕೆ ಇಪ್ಪತ್ತ್ ಮೂರು ಸೆಕೆಂಡ್ ತೆಗೆದುಕೊಳ್ತಾವಂತೆ ಕ್ಲಿಯರಾ ಇಪ್ಪತ್ತ್ಮೂರು ಸೆಕೆಂಡ್ ಹಾಗಾದರೆ ಇದ್ರ ಉದ್ದ ಎಷ್ಟು ಗೊತ್ತದೆ ನಮಗೆ ಇದ್ರ ಉದ್ದ ಎಷ್ಟು ಇಪ್ಪತ್ತೇಳು ಎಕ್ಸ್ ಇದ್ರ ಉದ್ದ ಎಷ್ಟು ಹದಿನೇಳು ವಾಯ್ ಗೊತ್ತಿಲ್ಲ ನಮಗೆ ವಾಯ್ ಅಂತ ತೆಗೆದುಕೊಂಡು ಎಕ್ಸ್ ಅಂತ ತೆಗೆದುಕೊಂಡು ಮಾಡ್ತಾ ಇದ್ವಿ ಅಷ್ಟೇ ಹದಿನೇಳು ವಾಯ್ ಆಯಿತು ಇದು ಇಪ್ಪತ್ತೇಳು ಎಕ್ಸ್ ಆಯಿತು ಇವುಗಳ ಸ್ಪೀಡು ಕೂಡ ಗೊತ್ತಿದೆ ನಮಗೆ ಎಕ್ಸ್ ಅಂತ ತೆಗೆದುಕೊಂಡು ಒಂದು ವಾಯ್ ಅಂತ ತೆಗೆದುಕೊಂಡಿವಿ ಎಕ್ಸ್ ಅಂತ ತೆಗೆದುಕೊಂಡ್ವಿ ವಾಯ್ ಅಂತ ತೆಗೆದುಕೊಂಡಿವಿ ಈಗ ನಮಗೆ ಟೈಮು ಗೊತ್ತಾಯಿತು ಡಿಸ್ಟೆನ್ಸು ಗೊತ್ತಾಯಿತು ಸ್ಪೀಡು ಗೊತ್ತಾಯ್ತು ಸಿಂಪಲ್ ಆಗಿ ನಾವು ಯಾವುದರ ಒಂದು ಸೂತ್ರ ಅಂದರೆ ಡಿ ಟಿ ಎಸ್ ಸೂತ್ರ ಹೇಳಿದ್ದೀನಲ್ಲ ನಾನು ಡಿ ಟಿ ಎಸ್ ಟೈಮ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್ ಈ ಸೂತ್ರ ಹಾಕಿ ಏನ್ಮಾಡ್ಕೊಳ್ಬಹುದು ಸ್ಪೀಡ್ ಕಂಡಿಡ್ತಕ್ಕಂಥದ್ದು ಎಸ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಯಾವ ಸೂತ್ರ ಹಾಕೊಂಡಿದ್ರು ನಮಗೆ ಎಕ್ಸ್ ಮತ್ತು ವೈ ರೇಷಿಯೋಗಳು ಸಿಕ್ಕಿಬಿಡ್ತವೆ ಈಗ ನೋಡು ನಾನು ಟೈಮ್ ಇಸ್ ಈಕ್ವಲ್ ಟು ಡಿಸ್ಟನ್ಸ್ ಡಿವೈಡೆಡ್ ಬೈ ಸ್ಪೀಡ್ ಹಾಕಿ ಮಾಡ್ತೀನಿ ನಾನು ಡಿಸ್ಟೆನ್ಸ್ ಎಷ್ಟಿದೆ ನೋಡ್ರಿ ಇಷ್ಟು ಎರಡು ದೂರ ಹೋಗ್ಲಿಕ್ಕೆ ಒಂದೊಂದು ಕ್ರಾಸ್ ಆಗ್ಬೇಕಂತಂದ್ರೆ ಈ ಕಂಪ್ಲೀಟ್ ಈ ಟ್ರೈನ್ ದಾಟಬೇಕು ಈ ಟ್ರೈನ್ ಕಂಪ್ಲೀಟ್ ಆಗಿ ದಾಟಬೇಕು ಅಂದ್ರೆ ಟೋಟಲ್ ಆಗಿ ಇಲ್ಲಿಂದ ಇಲ್ಲಿವರೆಗೆ ಹೋದಾಗ ಮಾತ್ರ ಒಂದನ್ನೊಂದು ಕ್ರಾಸ್ ಆಗ್ತವೆ ಈಗ ನೋಡು ಡಿಸ್ಟೆನ್ಸ್ ಡಿಸ್ಟೆನ್ಸ್ ಎಷ್ಟಿದೆ ಇವೆರಡು ಪ್ಲಸ್ ಮಾಡಬೇಕು ಡಿಸ್ಟೆನ್ಸ್ ಇದು ಈ ಟ್ರೈನ್ ಉದ್ದ ಈ ಟ್ರೈನ್ ಉದ್ದನ ಕೂಡ್ಸ್ಕೊಳ್ಬೇಕು ಇಪ್ಪತ್ತೇಳು ಎಕ್ಸ್ ನೋಡ್ರಿ ಇಪ್ಪತ್ತೇಳು ಎಕ್ಸ್ ಪ್ಲಸ್ ಹದಿನೇಳು ಎಕ್ಸ್ ಹದಿನೇಳು ವೈ ಈ ಟ್ರೈನ್ ಉದ್ದ ಆಯ್ತು ಡಿವೈಡೆಡ್ ಬೈ ಸ್ಪೀಡ್ ಸ್ಪೀಡ್ ಇವೆರಡನ್ನೂ ಕೂಡಿಸಬೇಕು ನಾನು ಇವಾಗ ಹೇಳಿದ್ರೆ ನಾನು ಅಪೋಸಿಟ್ ಬರಬೇಕಾದ್ರೆ ಅವುಗಳ ವೇಗವನ್ನು ಕೂಡಿಕೊಳ್ಬೇಕು ಇಲ್ಲಿ ನಾವು ಎಕ್ಸ್ ಪ್ಲಸ್ ವೈ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟೈಮ್ ಎಷ್ಟ ಇಪ್ಪತ್ಮೂರು ಸೆಕೆಂಡ್ ಈ ಕಡೆ ಹಚ್ಕೊಳ್ಬಹುದು ಈ ಕಡೆ ಹಚ್ಕೊಳ್ಬಹುದು ಇಪ್ಪತ್ತ್ ಮೂರು ಸೆಕೆಂಡ್ ಈಗ ಆಯ್ತಲ್ಲ ಇಷ್ಟು ಬಂದ ಮೇಲೆ ಸಿಂಪಲ್ ಆಗಿ ಲೆಕ್ಕಗಳನ್ನು ಮಾಡಿ ಮುಗಿಸಿಬಿಡಬೇಕು ಬಿಡಬೇಕು ಯಾವ ತನಗೆ ಮಾಡಬೇಕು ಈ ಎಕ್ಸ್ ಪ್ಲಸ್ ವೈ ಇಪ್ಪತ್ ಮೂರಕ್ಕೆ ಗುಣಕಾರ ಆಗುತ್ತೆ ನಾ ಹಚ್ಕೊಳ್ತೀನಿ ನೋಡ್ರಿ ಇಪ್ಪತ್ತು ನಾನು ತಿಳಿಯಲಿಲ್ಲ ಅಂತೇಳಿ ಸ್ಟಪ್ಪ ಹಚ್ಕೊಳ್ತಾ ಇದ್ದೀನಿ ಇಲ್ಕಂದ್ರೆ ಇಪ್ಪತ್ತೇಳು ಇದು ಇಪ್ಪತ್ತ್ ಮೂರು ಎಕ್ಸ್ ಪ್ಲಸ್ ಇಪ್ಪತ್ತ್ ಮೂರು ವಾಯ್ ಅಂತ ಹಚ್ಕೊಂಡ್ಬರ್ಬೋದು ಡೈರೆಕ್ಟ್ ಆಗಿ ನಿಮ್ಗೆ ಗೊತ್ತಾಗಲಿ ಅಂತೇಳಿ ಕಂಪ್ಲೀಟ್ ಡೀಟೇಲ್ ಆಗಿ ಹಚ್ತಾ ಇದ್ದೀನಿ ಇದು ಹದಿನೇಳು ವಾಯ್ ಹದಿನೇಳು ವಾಯ್ ಇಸ್ ಈಕ್ವಲ್ ಟು ಇಪ್ಪತ್ತ್ಮೂರು ಇಂಟು ಎಕ್ಸ್ ಇಪ್ಪತ್ತ್ ಮೂರು ಎಕ್ಸ್ ಪ್ಲಸ್ ಇಪ್ಪತ್ತ್ಮೂರು ಇಂಟು ವಾಯ್ ಇಪ್ಪತ್ತ್ಮೂರು ವಾಯ್ ನೋಡಿ ಮುಗೀತಾ ಈಗ ಈಗ ಎಕ್ಸ್ ಇದ್ದು ಒತ್ತಡಿಗೆ ವಾಯ್ ಇದತಡಿಗೆ ಸಿಂಪಲ್ ಆಗಿ ಹಚ್ಕೊಳ್ತೀವಿ ಇಪ್ಪತ್ತ್ಮೂರು ಎಕ್ಸ್ ಅದ ಇಪ್ಪತ್ತೇಳು ಎಕ್ಸ್ ಅದ

ಇಲ್ಲ ಹದಿನೇಳಲ್ಲ ಈ ಹದಿನೇಳು ಈ ಕಡೆ ಬಂದ್ರೆ ಮೈನಸ್ ಆಗುತ್ತೆ ಅಂದ್ರೆ ಇಪ್ಪತ್ತ್ ಮೂರಲ್ಲಿ ಹದಿನೇಳನ್ನ ಮೈನಸ್ ಮಾಡಬೇಕು ಇಪ್ಪತ್ಮೂರ ಹದಿನೇಳು ಮೈನಸ್ ಅದ ಎಷ್ಟಾಗುತ್ತೆ ಆರು ವಾಯ್ ಆಗುತ್ತೆ ಸಿಂಪಲ್ ಮುಗೀತಾ ಎಸ್ ಈಗ ನೋಡ್ರಿ ಫೋರ್ ಎಕ್ಸ್ ಈಸ್ ಈಕ್ವಲ್ ಟು ಸಿಕ್ಸ್ ವೈ ಅಂತ ಬಂತು ನಮ್ಗೆ ಉತ್ತರ ಬಂತಲ್ಲ ಎಕ್ಸ್ ನೋಡ್ರಿ ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟು ಎಕ್ಸ್ ಈಕ್ವಲ್ ಎಕ್ಸ್ ಇಸ್ ಈಕ್ವಲ್ ಟು ಫೋರ್ ಅಲ್ಲ ಇದು ಫೋರ್ ಎಕ್ಸ್ ವೈ ಈಸ್ ಈಕ್ವಲ್ ಟು ಸಿಕ್ಸ್ ಅಲ್ಲ ಇದು ಸಿಕ್ಸ್ ವೈ ಇಲ್ಲಿ ನೋಡ್ರಿ ఎక్స్ ఈజికోట్ ఎస్ సంఖ్య ముందా ఆర్ అదా ఎక్స్ ఈజిక ఆర్ అదే వైజ్ ఈక్వల్ట్ ఏదో వైజ్ ఈక్వల్ ఫోర్ అదీ ఆరు డివైడెడ్ బై నాలు అ ఆరు అంత బు సిక్స్ రేషియో ఫోర్ ఆత్ సిక్స్ రేషియో ఫోర్ ఎక్స్ ఈజిక సిక్స్ వైజ్ ఈక్వల్ టుంపల్ ఎక్స్ ఈజికోట్ సిక్స్ వైజికొట్ నల్క ಈಗ ಸಿಕ್ಸ್ ರೇಷಿಯೋ ಫೋರ್ ಬಂತು ಹಾಗಾದ್ರೆ ಇದನ್ನ ಕ್ಯಾನ್ಸಲ್ ಮಾಡಿದ್ರೆ ಎರಡ ಮೂರಲ್ಲೇ ಎರಡ ಎರಡಲೆ ತ್ರೀ ರೇಷಿಯೋ ಟು ರೈಟ್ ಆನ್ಸರ್ ನೋಡ್ರಿ ಇಷ್ಟು ದೊಡ್ಡದಿದೆ ತುಂಬಾ ಸಿಂಪಲ್ ಆಗಿ ಮೊದಲು ನಾವು ಕಾನ್ಸೆಪ್ಟನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಬೇಕು ಯಾವುದರಲ್ಲಿ ಯಾವುದನ್ನ ಕೂಡಿಸ್ಕೊಳ್ಬೇಕು ನಿಮಗೆ ಸಿಂಪಲ್ ಆಗಿದೆ ಇದು ಏನು ತೊಂದರೆನೇ ಇಲ್ಲ ಇದು ಲೆಕ್ಕ ಬಿಡಿಸೋದ್ರಲ್ಲಿ ಮೊದಲು ಒಂದು ಟ್ರೈನ್ ಒಬ್ಬ ವ್ಯಕ್ತಿಯನ್ನು ದಾಟಬೇಕಾದ್ರೆ ಅದು ಚಲಿಸಿದ ದೂರನೇ ಟ್ರೈನಿನ ಆಗುತ್ತೆ ಅದು ಒಂದೇ ಇದೊಂದು ಕಾನ್ಸೆಪ್ಟ್ ಇರ್ತಕ್ಕಂಥ ಬದಲು ಏನೇನು ಇಲ್ಲ ಮುಂದೆ ಫಾರ್ಮುಲೆ ಹಚ್ಕೊಂಡು ಮಾಡ್ತಕ್ಕಂಥದ್ದು ಇವೆರಡು ಕುಡಿಸ್ಕೊಳ್ಬೇಕು ಇವೆರಡು ಕುಡಿಸ್ಕೊಳ್ಬೇಕು ಯಾವುದೊಂದೊಂದು ಸೂತ್ರ ಈ ಸೂತ್ರ ಹಚ್ಕೊಳ್ಬೇಕು ಈ ಸೂತ್ರ ಹಚ್ಕೊಂಡು ಯಾಕಂತಂದ್ರೆ ಇಲ್ಲಿ ಟೈಮ್ ಅದ ಡಿಸ್ಟೆನ್ಸ್ ಅದ ಸ್ಪೀಡ್ ಅದು ಯಾವ್ದಾದ್ರು ಮೂರು ಸೂತ್ರದಲ್ಲಿ ಯಾವ್ದಾದ್ರು ಒಂದು ಸೂತ್ರ ಹಚ್ಕೊಂಡು ಮಾಡಿದ್ರೆ ನಮಗೆ ಎಕ್ಸ್ ಮತ್ತು ವಾಯು ರೇಷ್ಮೆ ಸಿಕ್ಬಿಡುತ್ತೆ ತುಂಬಾ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ಗಳು ಸ್ನೇಹಿತರು ಇವು ಗೊತ್ತಾಯ್ತು ಈಗ ಎಸ್ ಇವುಗಳನ್ನು ನೀವು ಪದೇ ಪದೇ ಬಿಡಿಸ್ಬೇಕು ಯಾವ ಲೆಕ್ಕ ಬರಲಿಲ್ಲ ಅಂತಂದ್ರೆ ಅಲ್ಲಿ ಯಾಕೆ ಬರಲಿಲ್ಲ ವಿಡಿಯೋ ನೋಡ್ಬೇಕು ಸ್ನೇಹಿತರೆ ಯಾಕೆ ಬಂದಿದೆ ಅಲ್ಲಿ ನೀವು ನೋಡಿಕೊಂಡು ಅರ್ಥ ಮಾಡ್ಕೊಳ್ತಾ ಅರ್ಥ ಮಾಡ್ಕೊಳ್ತಾ ಲೆಕ್ಕಗಳನ್ನ ಬಿಡಿಸ್ತಾ ಹೋಗ್ಬೇಕು ಈಗಾಗ್ಲೇ ನಾಲ್ಕು ಕ್ವಶನ್ ಅದು ಕೊನೆಯ ಪ್ರಶ್ನೆ ಸ್ನೇಹಿತರೆ ಕೋಡಿಂಗ್ ಡಿಕೋಡಿಂಗ್ ಗೆ ಸಂಬಂಧಿಸಿರ್ತಕ್ಕಂಥ ಕ್ವಶನ್ ಇದು ನಿಮಗಾಗಿ ಕೊಡ್ತಾ ಇದ್ದೀನಿ ಪ್ರತಿ ಸಾರಿ ನಾನು ಕೋಡಿಂಗ್ ಡಿಕೋಡಿಂಗ್ ಮತ್ತು ನಂಬರ್ ಸೀರೀಸ್ ಅನ್ನ ನಿಮಗೆ ಕೊಡ್ತಾ ಇರ್ತೀನಿ ಕೆಲವೊಬ್ಬಷ್ಟು ಜನರು ರಿಪ್ಲೈ ಮಾಡ್ತಾರೆ ಮತ್ತು ಕೆಲವೊಂದಿಷ್ಟು ಜನರು ಮಾಡ್ತಾನೆ ಇಲ್ಲ ಯಾಕೆ ಸ್ನೇಹಿತರೆ ನಿಮ್ಮದು ಉತ್ತರ ತಪ್ಪಾದರೂ ಚಿಂತೆ ಇಲ್ಲ ಕಮೆಂಟ್ ಮಾಡುವುದನ್ನು ಅಥವಾ ಉತ್ತರಿಸಲಿಕ್ಕೆ ಪ್ರಯತ್ನ ಮಾಡೋದನ್ನು ಯಾವುದೇ ಕಾರಣಕ್ಕೂ ಬಿಡಲಿಕ್ಕೆ ಹೋಗಬೇಡಿ ಇದೇ ರೀತಿ ನೆಗ್ಲಿಜೆನ್ಸಿ ಮಾಡಿದ್ರೆ ಏನಾಗುತ್ತೆ ನಾಳೆ ಎಕ್ಸಾಮಲ್ಲಿ ಇದು ಬರೋಲ್ಲ ನೆಕ್ಸ್ಟ್ ಹೋಗ್ತೀರಿ ಹನ್ನೆ ಕ್ವಶನ್ ಬರಲ್ಲ ಬರಲ್ಲ ನೆಕ್ಸ್ಟ್ ಹೋಗ್ತೀರಿ ಈ ತರನಾಗಿ ನೆಕ್ಸ್ಟ್ ಹೋಗಿ ನೆಕ್ಸ್ಟ್ ಹೋಗಿ ಬಿಟ್ಕೊಂತ ಹೋಗೋಷ್ಟರಲ್ಲಿ ನಿಮಗೆ ಉಳಿದಿರ್ತಕ್ಕಂಥ ತರ್ಟಿ ಮಿನಿಟ್ಸಲ್ಲಿ ಇನ್ನೂ ಎಪ್ಪತ್ತರಿಂದ ಎಂಬತ್ತು ಕ್ವಶನ್ ಮೇಲೆ ಬಿಟ್ಟು ಬಂದಿರ್ತೀರಿ ಆ ತರ್ಟಿ ಮಿನಿಟ್ಸಲ್ಲಿ ಆಮೇಲೆ ಗಾಂಧಿ ಲೆಕ್ಕದ ಆಧಾರದ ಮೇಲೆ ನೀವು ಹೋಗಿ ಫೇಲ್ ಆಗಿಬಿಡ್ತೀರಿ ಅದಕ್ಕಾಗಿ ಆದಷ್ಟು ನೀವು ಉತ್ತರಿಸಲಿಕ್ಕೆ ಪ್ರಯತ್ನ ಮಾಡ್ರಿ ಅಂತ ಹೇಳ್ತಾ ಇದ್ದೀನಿ ಇವತ್ತಿನ ಈ ಒಂದು ಕ್ವಶನ್ ಈಗಾಗಲೇ ಬೋರ್ಡ್ ಮೇಲೆ ಬರ್ತಾ ಇದೆ ಒಂದು ಸಾಂಕೇತಿಕ ಭಾಷೆಯಲ್ಲಿ ಆರ್ಮಿಯನ್ನು ಎಸ್ ಒ ಬಿ ಎಂದು ಬರೆದರೆ ಜಡ್ಜ್ ಅನ್ನು ಹೇಗೆ ಬರೆಯಬಹುದು ಅಂತ ಕ್ವಶನ್ ಇದೆ ಅದಕ್ಕೆ ಸಂಬಂಧಿಸಿದಂತೆ ನಾಲ್ಕು ಆಯ್ಕೆಗಳು ಕೂಡ ಇದ್ದಾವೆ ಆ ನಾಲ್ಕು ಆಯ್ಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಂತಕ್ಕಂಥದನ್ನ ಕಮೆಂಟ್ ಮಾಡಿ ಸ್ನೇಹಿತರೆ ಅಷ್ಟೇ ಅಲ್ಲದೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿರ್ತಕ್ಕಂಥ ಎಲ್ಲ ಸ್ನೇಹಿತರಿಗೆ ಧನ್ಯವಾದಗಳು ಮತ್ತು ಕೊನೆಯದಾಗಿ ಈ ವಿಡಿಯೋನ ನಿಮ್ಮ ಸಮಾನ ಮನಸ್ಸಿಕ ಸ್ನೇಹಿತರೊಂದಿಗೆ ಯಾವುದೇ ಕಾರಣಕ್ಕೂ ಹಂಚಿಕೊಳ್ಳಿಕ್ಕೆ ಮರೆಯದೆ ಹಂಚಿಕೊಳ್ಳ್ರ ಅಂತ ಹೇಳ್ತಾ ಇವತ್ತಿನ ಈ ತರಗತಿಯನ್ನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ನಮಸ್ಕಾರ